ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ತುಂಬ ಜನ ಕೇಳ್ತಾರೆ ಯಾಕೆ ಅಷ್ಟೊಂದು ಡಿವಾಸ್ ಸ್ಟೋರಿ ಮಾಡ್ತೀರಾ ಅಂತ. ಇಲ್ಲಿ ನೋಡಿ, ಡಿವಾಸ್ ಅಭಿಮಾನಿಗಳ ಪ್ರೀತಿ ಯಾರು ಏನು ಅವರು ಅಂತ ನನಗೆ ಗೊತ್ತಿಲ್ಲ. ಆದರೂ ಅವ್ರಿಗೇನೋ ಒಂದು ನಂಬಿಕೆ, ಫೋಟೋಸು ವಿಡಿಯೋಸು ಕಳಿಸಿದ್ರೆ ಸ್ಟೋರಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ಇವತ್ತಷ್ಟೇ ಫೋಟೋಸ್ ವಿಡಿಯೋಸ್ ಕಳಿಸಿ ಸ್ಟೋರಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅವರ ಪ್ರೀತಿಗಾಗಿ, ಅವರ ಸಂತೋಷಕ್ಕಾಗಿ ಸ್ಟೋರಿ ಮಾಡ್ತೀನಿ, ಅದು ಬಿಟ್ಟು ಬೇರೆ ಏನೋ ಇಂಟೆನ್ಷನ್ ಇಲ್ಲ. ಈ ರೀತಿ ಬೇರೆ ನಟರ ಅಭಿಮಾನಿಗಳು ವಿಡಿಯೋಸ್ ಫೋಟೋಸ್ ಕಳಿಸಿದ್ರೆ ನಾನು ಯಾವತ್ತೂ ಇಲ್ಲ ಅನ್ನಲ್ಲ, ಎಲ್ಲರಿಗೂ ಸ್ಟೋರಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಗೊತ್ತಿಲ್ಲದೆ ಇರೋ ಅದೆಷ್ಟೋ ಜನ ಇಲ್ಲದೆ ಇರೋದನ್ನೆಲ್ಲ ಸಾವಿರ ರೀತಿ ಸಾವಿರ ಹೇಳ್ತೀರಾ. ನೀವು ಏನಾದರೂ ಹೇಳ್ಕೊಳ್ಳಿ, ಅವರ ಅಭಿಮಾನಿಗಳ ಸಂತೋಷಕ್ಕಾಗಿ ಸ್ಟೋರಿ ಮಾಡ್ತೀನಿ ಅಷ್ಟೇ. ಬೈ ದ ವೇ, ರಾಕೇಶ್ ಪಾಪಣ್ಣ ಅನ್ನೋರು ಡಿವಾಸ್ ಅವರ ಕ್ಲೋಸ್ ಫ್ರೆಂಡ್ ಅಂತೆ. ಸೊ ಅವರ ಹುಟ್ಟುಹಬ್ಬ ಹಿಂಡ್ಕಲ್ಲಲ್ಲಿ ನಡೀತು. ಸೊ ಅವರ ಮನೆಗೆ ಡಿವಾಸ್ ಅವರು ಹೋಗಿದ್ರು. ಸೊ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಸೊ ಇದೇ ಒಂದು ಸಂದರ್ಭದಲ್ಲಿ ರಾಕೇಶ್ ಪಾಪಣ್ಣ ಅವರ ಕುಟುಂಬದವರು ಕೂಡ ಉಪಸ್ಥಿತರಿದ್ದರು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಬರ್ಡಿಯನ್ನು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ನಾನು ಕೂಡ ಅವರ ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡ್ತಾ ಇದ್ದೀನಿ. ಇದಾಯಿತು ಈ ಕ್ಷಣದ ಡಿವಾಸ್ ಅವರ ಅಪ್ಡೇಟ್ಸ್. ನೀವು ಕೂಡ ಶುಭಾಶಯಗಳ ತಿಳಿಸ್ಬೇಕಾ? ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಡಿವಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಥ್ಯಾಂಕ್ ಯು.